बीपीएल कार्ड निल्लिसिदवरु यारु बीपीएल कार्ड रद्द माडिदवरु यारु ಈಗ ಮತ್ತೆ ಶುರು ಮಾಡಬೇಕಾದ್ರೆ ಬಿಪಿಎಲ್ ಕಾರ್ಡ್ ರದ್ದು ಮಾಡಿದ್ದು ಯಾಕೆ ಉಸ್ತುವಾರಿ ಮಂತ್ರಿಗಳು ಕೂಡ ಹೇಳ್ತಾರೆ ನಾವು ಬಿಪಿಎಲ್ ಕಾರ್ಡ್ ಮತ್ತೆ ಶುರು ಮಾಡೋದಾದ್ರೆ ರದ್ದು ಮಾಡಿದ್ದು ಯಾಕೆ ಇದು ನನ್ನ ಮೂಲ ಪ್ರಶ್ನೆ ಅವರು ರದ್ದು ಮಾಡಿದ್ದು ಯಾಕೆ ಅಂದ್ರೆ ಮತ್ತೆ ಕೊಡಿಸಿದೀವಿ ಅಂತ ಜನರಿಗೆ ಒಂದು ಪ್ರಚಾರ ಮಾಡ್ಲಿಕ್ಕೆ ಅದರ ಉದ್ದೇಶ ಏನು ರದ್ದು ಮಾಡಿದ ಕಾರಣ ಏನು ಕಾಂಗ್ರೆಸ್ ಪಕ್ಷ ಆಡಳಿತ ಇದ್ದಾಗ ರದ್ದು ಮಾಡಿದ್ರೆ ಏನು ಮಾತಾಡ್ತಿದ್ರು ಇವತ್ತು ಅವರೇ ಯಾಕಂದ್ರೆ ಪ್ರಚಾರ ಗಿಟ್ಟಿಸಿಕೊಳ್ಳೋದು ಅವರು ಆ ಪಕ್ಷ ಇರುವುದು ಚುನಾವಣೆಗೋಸ್ಕರವಾಗಿ ಚುನಾವಣೆ ಬಂತು ತಂದಾಗ ಏನಾದರೂ ಹೇಳಿಕೆಯನ್ನು ಕೊಡ್ತಾರೆ ಯಾರ ಮೇಲೆ ಹೇಳಿಕೆ ಅಂತ ನನಗೆ ಗೊತ್ತಾಗೋದಿಲ್ಲ ಬಿಪಿಎಲ್ ಕಾರ್ಡ್ ಅಂದ್ರೆ ಸಮಸ್ಯೆಗೆ ಸ್ಪಂದನೆ ಮಾಡತಕ್ಕಂತ ಉದ್ದೇಶ ಇರಲಿಲ್ಲ ಯಾವಾಗಲೂ ಓಟು ಹೇಗೆ ಸಿಂಪಡಿತ್ತೇವೆ ಅಂತ ಹೇಳುವಂತದ್ದು ಈ ಒಂದು ರಸ್ತೆಗೆ ರಾಷ್ಟ್ರೀಯ ಹೆದ್ದಾರಿ ಬೇರೆ ಹೆದ್ದಾರಿ ಪ್ರಾಧಿಕಾರ ಬೇರೆ ಪ್ರಾಧಿಕಾರ ಈಗ ನಮ್ಮ ಬೆಂಗಳೂರು ಹೋಗುವಂತ ರಸ್ತೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಪ್ರಾಧಿಕಾರ ಅವರೇ ದೊಡ್ಡ ಇಡೋದು ಮಂಜೂರಾತಿ ಮಾಡೋದು ಅವರೇ ಇಂಪ್ಲಿಮೆಂಟೇಷನ್ ಮಾಡುವಂತ ಈ ರಾಷ್ಟ್ರೀಯ ಹೆದ್ದಾರಿ ಅಂತೇಳಿ ಅವರ ಇಂಜಿನಿಯರ್ ಲೋಕೋಪಯೋಗಿ ಇಲಾಖೆ ಇಂಜಿನಿಯರ್ ಪ್ರತಿ ರಾಜ್ಯಕ್ಕೆ ಈ ಬಜೆಟ್ ನಲ್ಲಿ ಅವರವರ ಶೇರ್ಗಳನ್ನು ರಾಜ್ಯಕ್ಕೆ ಕೊಡ್ತಾರೆ ಎಷ್ಟು ಶೇರ್ ಕೊಡ್ತಾರೆ ಆ ಶೇರ್ ಅನ್ನು ಇವರಿಗೆ ಬೇಕಾದಂತ ರಾಜ್ಯ ಸರ್ಕಾರ ಬೇಕಾದಂತ ರಸ್ತೆಗೆ ಇಡುವ ಕ್ರಮ ಅದನ್ನ ಅದಕ್ಕೆ ಒಪ್ಪಿಗೆ ಸಿಗುತ್ತೆ ಮತ್ತೆ ಕೆಲಸ ಆಗುತ್ತೆ ಈ 150 ಕೋಟಿ ರೂಪಾಯಿ ಈ ರಸ್ತೆಗೆ ಇಟ್ಟಂತೆ 17-18 ಸಾಲದಲ್ಲಿ ರಾಜ್ಯ ಸರ್ಕಾರಕ್ಕೆ ಸಿಕ್ಕಿದ ಹಣದಲ್ಲಿ ಕೆಲವಾರು ರಸ್ತೆಗಳನ್ನು ರಾಷ್ಟ್ರೀಯ ಹೆದ್ದಾರಿ ಸೇರಿಸುವಾಗ ಇದನ್ನು ನಾವು ಸೇರಿಸಿದ್ದೇವೆ ಅದರಲ್ಲಿ 1 ಕೋಟಿ ಸಿವಿಲ್ ವರ್ಕ್ 50 ಕೋಟಿ ಪರಿಹಾರ ಕೊಡಲಿಕ್ಕೆ ಇದು ಸ್ಯಾಂಕ್ಷನ್ ಆಗಿದೆ ತಾವೆಲ್ಲ ನೋಡಿದ್ದೀನಿ ನಾನು ನಿಮಗೆ ತೋರಿಸ್ತೇನೆ ನಾನು ಕೆಲವು ಸಾರಿ ಭರವಸೆ ಕೊಟ್ಟದ್ದನ್ನೇ ಪತ್ರಿಕೋಷ್ಠಿ ಮಾಡ್ತಾರೆ ನಾನು ಭರವಸೆ ಕೊಟ್ಟದ್ದನ್ನು ಪತ್ರಿಕೋಷ್ಠಿ ನಾನು ಮಾಡಲೇ ಇಲ್ಲ ನಮ್ಮ ಜನ್ಮದಲ್ಲಿ ನಾನು ಏನಾದರೂ ಪತ್ರಿಕೋಷ್ಠಿ ಮಾಡಿದರೆ ಸ್ಯಾಂಕ್ಷನ್ ಆದ ಕಾಪಿಯನ್ನು ತಮ್ಮ ಕೈಗೆ ಕೊಟ್ಟು ಇದು ಸ್ಯಾಂಕ್ಷನ್ ಆಗಿದೆ ಅಂತ ಮಾತ್ರ ನೆನಪು ಮಾಡ್ತೀನಿ ಪತ್ರಿಕಾ ಮಾಧ್ಯಮ ಸ್ನೇಹಿತರು ನೆನಪು ಮಾಡಬೇಕು ನನ್ನ ಭರವಸೆ ಪತ್ರಿಕೋಷ್ಠಿ ನಾವು ಮನವಿ ಕೊಟ್ಟಿದ್ದೇವೆ ನಾವು ಅರ್ಜಿ ಕೊಟ್ಟಿದ್ದೇವೆ ಅಂತ ಹೇಳಿ ಪತ್ರಿಕೋಷ್ಠಿ ಮಾಡಿಲ್ಲ ರಮಾನಾಥ್ರ ಎಂದಾದರೂ ಪತ್ರಿಕೋಷ್ಠಿ ಮಾಡಿದರೆ ಆದೇಶ ಪತ್ರವನ್ನು ಕೈಯಲ್ಲಿ ಇಟ್ಕೊಂಡು ನಿಮಗೆ ತೋರಿಸಿ ಪತ್ರಿಕೋಷ್ಠಿಯನ್ನು ಮಾಡಿದ್ದೇನೆ ಆದೇಶ ಪತ್ರ ತೋರಿಸಿ ಯಾವುದೇ ಅದು ಎಲ್ಲ ಸ್ಟ್ಯಾಂಡ್ ಹೇಳಿದ್ರೆ ಎಲ್ಲವನ್ನು ಇವತ್ತು ಏನೇನು ಮಾತಾಡ್ಬೋದು ಆದರೆ ನಾನು ಪ್ರತಿಯೊಂದನ್ನು ಕೂಡ ಆಗಿನ ಪತ್ರಿಕಾ ಪ್ರತಿನಿಧಿ ಅವರಿಗೆ ತೋರಿಸಿ ಕೆಲವು ಸೀನಿಯರ್ ಜನ ಇದ್ದಾರೆ ಅವರಿಗೆ ಗೊತ್ತಿದೆ ಇವತ್ತು ಅದರಲ್ಲಿ ಕೆಲವು ಜನ ಇದು ಏನು ಅಂತ ಹೇಳಿದ್ರೆ ನಮಗೆ ಪರಿಹಾರ ನೀಡಬೇಕು ಅಂತ ಸರ್ಕಾರ ಯಾರು ಸ್ವಾಮಿ ಪರಿಹಾರ ಮಂಜೂರಾತಿಯಾದ ಹಣವನ್ನ ಜನರಿಗೆ ಕೊಡಲಿಕ್ಕೆ ಇವರ ಹೋರಾಟ ಮಂಜೂರಾತಿ ಆಗಿದೆ ದುಡ್ಡು ಮಂಜೂರಾತಿ ಆಗಿದೆ ನಾವು ಕೊಡಿಸಿದ್ದೇವೆ ಅಂತ ಆಗ್ಬೇಕು ಅಂತ ಹೇಳುವ ಒಂದು ದೃಷ್ಟಿಯಲ್ಲೋ ನನಗೆ ಗೊತ್ತಿಲ್ಲ ಅದರಲ್ಲೂ ಒಂದು ಕಾರ್ಯತಂತ್ರ ಓಟಿಗೆ ಏನಾದರೂ ಲಾಭ ಆಗುತ್ತೆ ಅಂತ ಅದೊಂದು ಕಾರ್ಯತಂತ್ರ ನಿಜವಾಗ್ಲೂ ಅದು ಯಾರಿಗೆ ಅರ್ಹತೆ ಇದೆ ಆ ಭೂಮಿ ಹೋದವರಿಗೆ ಅವರಿಗೆ ಹಂತ ಹಂತ ಕೊಡುವಂಥದ್ದು ಅವ್ರು ಕೊಡಬಹುದು ಅದು ಕೊಡದಿದ್ರೆ ಅದಕ್ಕೆ ಜವಾಬ್ದಾರಿ ಯಾರು ಅಂತ ಹೇಳಿದ್ರೆ ರಾಜ್ಯದಲ್ಲಿ
ಜೀವಂತ ಇರತಕ್ಕಂಥ ಸರ್ಕಾರ, ಸಜೀವ ಸರ್ಕಾರ. ನನಗೆ ಅವಾಗ ಸಜೀವ ಸರ್ಕಾರ, ನಿರ್ಜೀವ ಸರ್ಕಾರದ ಬಗ್ಗೆ ನಾನು ಮಾತಾಡ. ಸಜೀವ ಸರ್ಕಾರದ ಜವಾಬ್ದಾರಿ ಯಾವುದು ಅಂತ ಹೇಳಿದ್ರೆ ಅದನ್ನ ಆದಷ್ಟು ಬೇಗ ಕೊಡುವುದು. ಕೊಡಬೇಕು ಅಂತ ಹೇಳುವವರು ಯಾರಾಗತ್ತೆ? ನಾವು ಕೇಳಬೇಕು. ವಿರೋಧ ಪಕ್ಷವಾಗಿ ಪಂಚಾಯತ್ಲಿ ಬಿಟ್ಟುಕೊಟ್ರೆ ನಮಗೆ ಅದು ಯಾವುದೇ ಪಕ್ಷದ ಅಧಿಕಾರ ಇರ್ತಕ್ಕಂಥ ಪಂಚಾಯತ್ ಯಾರ್ಯಾರ ಮನೆಯಲ್ಲಿ ಅಲ್ವಾ ಸುದೀಪ್, ಯಾರ್ಯಾರ ಮನೆಯಲ್ಲಿ ಅದು ಏನು ಯಾರಿಗೆ ಹೋಗ್ತದೆ ಏನು ಹೋಗ್ತದೆ? ಎಷ್ಟೋ ಜನ ಕಟ್ಟಡ ಕಾರ್ಮಿಕರು ಸಿಗ್ಲಿಲ್ಲ, ಖುಷಿ ಬಂದವರಿಗೆ ಕೊಡುದು, ಖುಷಿ ಬಂದವರಿಗೆ ಕೊಡುದು, ಈ ತರ ಮಾಡುದ ಖುಷಿ ಬಂದವರಿಗೆ ಕೊಡುದು. ಅದರಲ್ಲಿ ಯಾರಿಗೆ ಎಷ್ಟು ಹೋಗಿದೆ ಏನು ಹೋಗಿದೆ ಅಪ್ಪ ಕಾರ್ಮಿಕರ ಅಧಿಕಾರ ಹೆಣ್ಮಗಳು ಅವಳಿಗೆ ಗೊತ್ತಿಲ್ಲ. ಈ ಕಿಟ್ಟು ಯಾರಿಗೆ ಹೋಗಿದೆ, ಯಾರ ಕಿಸೆಗೆ ಹೋಗಿದೆ, ಯಾರ ಗೋಡಾಗಿ ಹೋಗಿದೆ ಅಂತ ಹೇಳುವಂತದ್ದು ಕೂಡ ನಮ್ಗೆ ಗೊತ್ತಾಗ. ಪಂಚಾಯತ್ನಲ್ಲಿ ಯಾವುದೇ ಸರ್ಕಾರ ಯಾವುದೇ ಪಂಚಾಯತ್ ಪಂಚಾಯತ್ನಲ್ಲಿ ಕೊಡುವುದು ಒಂದು ವಾಡಿಕೆ. ವ್ಯಾಕ್ಸಿನ್ ಬರ್ತದೆ, ಮೊನ್ನೆ ಪಂಚಿಕಲ್ಲಿ ನನ್ನ ನೆನಪು ಒಂದು ಪ್ರಾಥಮಿಕ ಆರೋಗ್ಯ ಇದ್ರೆ ನಮ್ಮ ಪಂಚಾಯತ್ ಎದುರುಗಡೆ ಇದೆ. ಪಂಚಾಯತ್ನಲ್ಲಿ ಬೇಕಾದಷ್ಟು ಪ್ರಾಥಮಿಕ ಆರೋಗ್ಯ ಕೇಂದ್ರ ಜಾಗ ಇದೆ. ಇವರು ಕೊಡುದು ಪಂಚಾಯತ್ನಲ್ಲಿ ವ್ಯಾಕ್ಸಿನ್. ಸರ್ಕಾರದ 200 ವ್ಯಾಕ್ಸಿನ್ ಬಂದಿದೆ. ಪ್ರಾಥಮಿಕ ಆರೋಗ್ಯ ಕೇಂದ್ರ ಜಾಗ ಇದೆ, ಎಲ್ಲ ವ್ಯವಸ್ಥೆ ಇದೆ, ಎಲ್ಲ ಇದೆ. ಎದುರುಗಡೆ ಪಂಚಾಯತ್ನಲ್ಲಿ ಕೊಡುವ ಅಂದ್ರೆ ಅಲ್ಲಿ ಕೂಡ ಒಂದು ರಾಜಕೀಯ. ನಾವು ಕೊಟ್ಟಿದ್ದೇವೆ ಅಂದ್ರೆ ಪ್ರಾಥಮಿಕ ಆರೋಗ್ಯ ಕೇಂದ್ರ ಕೊಟ್ಟರೆ ಸರ್ಕಾರ ಕೊಟ್ಟಿದೆ ಅಂತ ಆಗ್ತದೆ. ನಾವು ಕೊಟ್ಟಿದ್ದೇವೆ. ಈ ತರ ಎಲ್ಲ ಆಗುತ್ತೆ. ಇವರಿಗೆ ಅನುಭವದ ಕೊರತೆ ಇದೆ. ಹಿಂದಿನ ಹಿಂದೆ ಇದ್ದಾಗ ನಾವು ಏನೇನು ಮಾಡ್ತಾ ಇದ್ದೀವಿ ಅಂತ ಅವರು ಅಧಿಕಾರಿಗಳು ಇರ್ತಾರೆ. ತುಂಬಾ ಅಂಚಮತ ಆಗುತ್ತೆ, ಇಂಚಮತ ಆಗುತ್ತೆ ಅಂತ ದಯ ಹಾಕುತ್ತಿದ್ದೆ. ಮೊದಲು ಏನಾಗ್ತಿರ್ಲಿಲ್ಲ, ನ್ಯಾಯ ಪ್ರಕಾರ ಆಗ್ತಿತ್ತು. 94C ಅತ್ಯಂತ ಹೆಚ್ಚು ಜನ ಕೊಡುವಾಗ ಅವರು ಬೇಕಾದ್ರೆ ಕೊಟ್ಟಿದ್ದಾರೆ ಅಂತ ಹೇಳುವಂತದ್ದು ಹೇಳ್ಬೋದು. ಆದ್ರೆ ನಾವು ನ್ಯಾಯ ಬಿಟ್ಟು ಯಾವುದನ್ನು ಮಾಡಿಲ್ಲ. ನಾವು ಬಾಯಿಯಲ್ಲಿ ಹೇಳೋದು ಒಂದು ಮಾಡುವುದು. ವ್ಯಾಕ್ಸಿನ್ ಬಸ್ಸು ಎಲ್ಲಾ ಪಂಚಾಯತ್ ಅಧ್ಯಕ್ಷರಿಗೆ ಜವಾಬ್ದಾರಿ. ಕಾಂಗ್ರೆಸ್ ಪಂಚಾಯತ್ ಇದ್ದಲ್ಲಿ ಬಿಜೆಪಿ ಕಾರ್ಯಕರ್ತರಿಗೆ ಜವಾಬ್ದಾರಿ. ಇಂಥದ್ದೊಂದು ಕಾರ್ಯಕ್ರಮ ನಾನು ಕೂಡ ಎಷ್ಟೋ ಸಾ ಬೇಡ, ನಾನು 13 ವರ್ಷ ಮಂದಿ